ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೊರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಕರಿ ಅಂಜುವುದು ಅಂಕುಶಕ್ಕೆ, ಗಿರಿ ಅಂಜುವುದು ಕುಲುಶಕ್ಕೆ, ತಮಂದ ಅಂಜುವುದು ಜ್ಯೋತಿಗೆ, ಕಾನನ ಅಂಜುವುದು ಬೇಗಿಂಗೆ, ಪಂಚಮಹಾಪಾತಕಂಗಳಂಜುವುದು ಕೂಡಲ ಸಂಗನ ನಾಮಕ್ಕೆ ಅಂಥೇಳಿ ಜಗಜ್ಯೋತಿ ಬಸವಣ್ಣನವರು ಬಹಳ ಸುಂದರವಾದಂಥ ವಚನವನ್ನು ನಮಗೆ ಅನುಗ್ರಹಿಸ್ತಾರೆ. ಅದರೊಳಗೂ ನಾಲ್ಕು ಉದಾಹರಣೆಗಳನ್ನು ಕೊಡ್ತಾರೆ. ಆನೆ ಅಂಕುಶಕ್ಕೆ ಹೆದರ್ತೈತಂತ, ಅಂಕುಶದ ನೂರಾರು ಪಟ್ಟು ದೊಡ್ಡದಿರ್ತೈತೆ ಆನೆ, ಆದರೆ ಸಣ್ಣದಾದಂಥ ಅಂಕುಶಕ್ಕೆ ಹೆದರ್ತೈತಂತ. ಮತ್ತು ಪರ್ವತ ಸಿಡ್ಲಿಗೆ ಹೆದರ್ತೈತಂತ, ಸಿಡಿಲು ಕಣ್ಣಿಗೆ ಕಾಣಿಸೋದ್ರ ಅಗದಿ ಸಣ್ಣದ ಒಂದು ಗೆರೆ ಇದ್ದಂಗೆ ಇರ್ತೈತಿ, ಆದರೆ ಸಿಡಿಲಿಗೂ ಆ ಪರ್ವತವನ್ನು ನಡುಗಿಸ್ತೈತಂತ ನೋಡ್ರಿ. ಮತ್ತೊಂದು, ಕತ್ಲು ಎಷ್ಟು ದೊಡ್ಡದಿದ್ದರೂ ಸಹಿತ ಬರೀ ಒಂದು ದೀಪ ಹಚ್ಚಿಬಿಟ್ರೆ ಕತ್ಲಿ ಹೋಗಿ ಬೆಳಕಾಗತೈತಂತ, ಹಂಗೆ ಕತ್ತಲೆ ಸಣ್ಣದಾದಂಥ ಒಂದು ಜ್ಯೋತಿಗೆ ಹೆದರ್ತೈತಂತ. ಕಾನನ ದೊಡ್ಡ ಅರಣ್ಯ ಬೆಂಕಿಗೆ ಹೆದರ್ತೈತಂತ ನೋಡ್ರಿ. ಬೆಂಕಿ ಕಿಡಿ ಒಂದೇ ಇರ್ತೈತಿ, ಖರೆ ಇಡೀ ಅರಣ್ಯವನ್ನು ಸುಟ್ಟು ಹಾಕಿಬಿಡ್ತೈತಿ. ಅದಕ್ಕಾಗಿ ಆನೆ ದೊಡ್ಡದಿದ್ದರೂ ಸಹಿತ ಸಣ್ಣದಾದಂಥ ಅಂಕುಶಕ್ಕೆ ಹೆದರಿತು, ಪರ್ವತ ದೊಡ್ಡದಿದ್ದರೂ ಸಹಿತ ಸಣ್ಣದಾದಂತಹ ಸಿಡಿಲಿಗೆ ಹೆದರಿತು, ಕತ್ತಲೆ ಎಷ್ಟು ದೊಡ್ಡದಿದ್ದರೂ ಸಹಿತ ಸಣ್ಣದಾದಂಥ ಒಂದು ದೀಪಕ್ಕೆ ಹೆದರಿತು, ಅರಣ್ಯ ಎಷ್ಟು ದೊಡ್ಡದಿದ್ದರೂ ಸಹಿತ ಒಂದು ಬೆಂಕಿ ಕಿಡಿಗೆ ಹೆಂಗೆ ಹೆದರಿತು, ಹಂಗೆ ಎಷ್ಟು ಮಹಾಪಾತಕಂಗಳು ನಮ್ಮ ಜೀವನದೊಳಗೆ ಆಗಿದ್ರೂ ಸಹಿತ, ಎಷ್ಟು ಕಷ್ಟಗಳು ನಮ್ಮ ಜೀವನದೊಳಗೆ ಇದ್ರೂ ಸಹಿತ, ಕೇವಲ ಒಂದು ನಾಮಕ್ಕೆ ಓಂ ನಮಃ ಶಿವಾಯ, ಕೂಡಲ ಸಂಗಮ ದೇವ, ಸಿದ್ಧಾರೂಢ ಜಗನ್ಮಾತೆ, ಹಿಂಗೆ ಶ್ರೀರಾಮ ಶ್ರೀಕೃಷ್ಣ ಕೇವಲ ಒಂದು ನಾಮಕ್ಕೆ ಎಂಥ ದೊಡ್ಡ ಪಾಪಿದ್ರೂ ಸಹಿತ ಹೆದರ್ತೈತಿ. ಅದಕ್ಕೆ ನಾಮಸ್ಮರಣೆಗೆ ಭಾಳ ವಿಶೇಷವಾದಂಥ ಮಹತ್ವ. ನಾವು ರೂಢಿ ಮಾಡ್ಕೋಬೇಕ್ರಿ, ನಮಗೆ ಯಾವ ನಾಮ ಇಷ್ಟ ಐತಿ ಆ ನಾಮವನ್ನು ಯಾವಾಗಲೂ ಮನಸ್ಸಿನೊಳಗೆ ಜಪಿಸ್ಕೋತನೇ ಇರಬೇಕು. ಅದರಿಂದ ಏನಾಗ್ತೈತಿ ಅಂದರೆ, ನಮ್ಮಿಂದ ಏನೋ ತಿಳಿದು ತಿಳಿಲಾರದು ತಪ್ಪುಗಳು ಘಟಿಸ್ತಿರ್ತಾವಲ್ಲ, ಆ ತಪ್ಪುಗಳು ಕಡಿಮೆ ಆಕೋತ ಬರ್ತಾವೆ. ಅದಕ್ಕಾಗಿ ಆದಷ್ಟು ನಾಮಸ್ಮರಣೆಯನ್ನು ಮಾಡಬೇಕು. ಓಂ ನಮಃ ಶಿವಾಯ ಅಂದ್ರೆ ಅಂಥೇಳಿ ಸಿದ್ಧಾರೂಢರು ಅದಕ್ಕೆ ಬೋಧನೆಯನ್ನು ಮಾಡಿದರು. ನೀವು ಉದ್ಧಾರ ಆಗ್ತೀರಪ್ಪ, ನಿಮ್ಮ ಅಂತ್ಯಕ್ಕೆ ಯಾವ ಪಾಪಕರ್ಮಗಳನ್ನೂ ಸುಳಿಯುವುದಿಲ್ಲಪ್ಪ, ಅದಕ್ಕೆ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಪಸ್ರಿ ಅಂತ ಹೇಳಿದರು ಅವರು. ಅದಕ್ಕಾಗಿನ ಶ್ರೀಪಾದವಲ್ಲಭ ದಿಗಂಬರ ಅಂಥೇಳಿ ಬೋಧಿಸಿದರು, ಶಿವಚಿದಂಬರ ಶಿವಚಿದಂಬರ ಅಂಥೇಳಿ ಕರ ಬೋಧಿಸಿದರು, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂಥೇಳಿ ಕರ ಬೋಧಿಸಿದರು, ಓಂ ನಮಃ ಶಿವಾಯ ಅಂಥೇಳಿ ಕರ ಬೋಧಿಸಿದರು. ಹಿಂಗೆ ನಾಮಸ್ಮರಣೆ ಒಳಗೆ ವಿಶೇಷವಾದಂತಹ ಶಕ್ತಿ ಐತಿ. ನಾವೆಲ್ಲರೂ ಏನು ಮಾಡೋಣ ಅಂತಂದ್ರೆ, ಆದಷ್ಟು ಆ ಸದ್ಗುರುವಿನ ಬೋಧನೆಯ ಪ್ರಕಾರ ಆದಷ್ಟು ನಾಮಜಪವನ್ನು ಮಾಡ್ಕೋತ ಇದ್ದೀವಪ್ಪ ಅಂದ್ರೆ
ಸಂಸಾರದೊಳಗೆ ಇದ್ದನೂ ಸಹಿತ ಅದನ್ನು ನಾವು ಪಾರಾಗಿಬಿಡ್ತೀವಿ, ಮುಕ್ತರಾಗಿಬಿಡ್ತೀವಿ. ಮೋಕ್ಷಕ್ಕೆ ನೀ ಸನ್ಯಾಸಿನ ಇರಬೇಕು ಅಥವಾ ನೀ ಸಂಸಾರಿನ ಇರಬೇಕು ಅನ್ನುವಂಥ ನಿರ್ಬಂಧವಿಲ್ಲ. ಯಾವನ ಮನಸ್ಸು ನಿರ್ಲಿಪ್ತವಾಗ್ಯದ, ಯಾವನ ಮನಸ್ಸು ಸುಖ ದುಃಖಾದಿಗಳನ್ನು ಸಮಾನವಾಗಿ ನೋಡ್ತಾನ, ಅವ ಮುಕ್ತನಾಗಿ ಹೋಗ್ತಾನ. ಅವ ಸಂಸಾರಿ ಇದ್ದರೂ ಅಷ್ಟ, ಸನ್ಯಾಸಿ ಇದ್ದರೂ ಅಷ್ಟ. ಒಂದು ಮಾತು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು ಏನಂದರೆ, ನಮ್ಮ ಸಂಬಂಧಗಳು ಏನದಾವಲ್ಲ ಈ ಒಂದು ಜೀವನದೊಳಗೆ, ಯಾವುದು ಶಾಶ್ವತ ಅಲ್ಲ ಮತ್ತು ಯಾವುದು ಶುದ್ಧವಾದದ್ದಿಲ್ಲ. ಅದರೊಳಗೆ ಪ್ರತಿಯೊಂದು ಸಂಬಂಧನೂ ಸಹಿತ ಒಂದಿಲ್ಲ ಒಂದು ಉದ್ದೇಶದಿಂದನೇ ನಡೆದವು. ಅದಕ್ಕೆ ಆ ಸಂಬಂಧಗಳನ್ನು ಹರ್ಕೊಳ್ಳೋಕ್ಕೂ ಹೋಗಬಾರ್ದು. ಸುಮ್ಮನೆ ನಮ್ಮಷ್ಟಕ್ಕೆ ನಾವು ತಿಳ್ಕೊಂಡ ತಾಯಿ ಜೊತೆ ಒಳ್ಳೆಯ ಸಂಬಂಧ, ಹೆಂಡತಿ ಜೊತೆಗೆ ಒಳ್ಳೆಯ ಸಂಬಂಧ, ಮಕ್ಕಳ ಜೊತೆ ಒಳ್ಳೆಯ ಸಂಬಂಧ, ಬಂಧು ಬಳಗದವರ ಜೊತೆಗೆ ಒಳ್ಳೆಯ ಸಂಬಂಧ, ನಮ್ಮ ಬಂಧು ಭಗಿನಿಯರ ಜೊತೆಗೆ ಒಳ್ಳೆಯ ಸಂಬಂಧ ಮಾಡಿಕೊಂಡು ಹೋಗೋದು, ಆದರೆ ಆ ಸಂಬಂಧಗಳು ಯಾವು ನಿನ್ನೂ ಅಲ್ಲ. ಇಷ್ಟು ಮನುಷ್ಯನೊಳಗೆ ಗಟ್ಟಿ ಮಾಡಿಕೊಂಡು ಸುಮ್ಮನೆ ಎಲ್ಲರಿಗೂ ಒಳ್ಳೆಯದಾಗಲಿಪ್ಪ ಅಂಥೇಳಿಕಾರ, ಸರಳವಾಗಿ ಒಳಗೆ ನಮ್ಮ ಇಷ್ಟ ದೇವರ ಇಷ್ಟ ಮಂತ್ರದ ಜಪವನ್ನು ಮಾಡ್ಕೋತ ನಮ್ಮ ಜೀವನ ಸಾಗಿಸಿದ್ವಿ ಅಂದರೆ ನಾವು ಮುಕ್ತರಾಗ್ತೀವಿ. ಶ್ರೀಮದ್ ಅಥಣಿ ಶಿವಯೋಗೀಶ್ವರರ ಒಂದು ಚರಿತ್ರವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ. ಈ ಪವಿತ್ರವಾದಂಥ ಚರಿತ್ರದೊಳಗೆ ಇವತ್ತು 25ನೆಯ ಅಧ್ಯಾಯವನ್ನು ನಾವೆಲ್ಲರೂ ಸಹಿತ ನೋಡೋದು. ಅಥಣಿ ಶಿವಯೋಗಿಗಳ ಒಂದು ಆಶೀರ್ವಾದದ ಬಲ ಎಷ್ಟು ದೊಡ್ಡದಿತ್ತು ಅಂತೇಳಿಕಾರ, ಹಿಂದಿನ ಅಧ್ಯಾಯದೊಳಗೆ ನಾವು ನೋಡಿದೆವು. ಅವರ ಒಂದು ಆಶೀರ್ವಾದದಿಂದ ಮುದೇನೂರಿನ ಪಟ್ಟದ್ದೇವರು ವಾಗೀಶ ಪಂಡಿತಾರಾಧ್ಯರಾಗಿ ಪಂಚಪೀಠದ ಮಹಾಸನ್ನಿಧಿ ಸ್ಥಾನವನ್ನು ಅಲಂಕರಿಸಿದರು ಅಂಥೇಳಿ ನಾವು ನೋಡಿದ್ದೀವಿ. ಇದೇ ರೀತಿ ಇನ್ನೊಂದು ಪ್ರಸಂಗ ಅಥಣಿ ಒಳಗೆ ನಡೀತೈತಿ. ಮುಳಗುಂದದ ಬಾಲಲೀಲಾ ಮಹಂತ ಶಿವಯೋಗಿಗಳವರ ಒಂದು ದೊಡ್ಡ ಮಠ. ಆ ಮಠದ ಅಧಿಪತಿಗಳು ಶಿವಲಿಂಗ ದೇಶಿಕರು. ಇವರು ಏನು ಮಾಡಿದ್ರಂದ್ರೆ, ಅಥಣಿ ಶಿವಯೋಗಿಗಳ ಹತ್ತಿರ ಇರುವಂಥ ಸಂಸ್ಕೃತ ಪಾಠಶಾಲೆ ಒಳಗೆ ಅಭ್ಯಾಸ ಮಾಡ್ತಿದ್ದರು. ಈ ಶಿವಲಿಂಗ ದೇಶಿಕೇಂದ್ರ ಪೂಜ್ಯರು ಒಂದು ಸಾಧನೆ ಮಾಡ್ಕೋತ ಇದರಲ್ಲಿ ಏನಂದ್ರೆ, ಬೆಳಗ್ಗೆ ಎದ್ದ ಕೂಡಲೇ ಶಿವಯೋಗಿಗಳ ದರ್ಶನ ಆದ ಕೂಡಲೇ ಶಿವಯೋಗಿಗಳಿಗೆ ಗೊತ್ತಾಗದಂಗೆ ದೂರನಿಂದ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಿದ್ರು. ಶಿವಯೋಗಿಗಳಿಗೆ ಕಾಣಿಸ್ತಿರ್ಕಿಲ್ಲ ಅದು, ಅವರ ಸಾಷ್ಟಾಂಗ ನಮಸ್ಕಾರ ಮಾಡೋದು. ಎಷ್ಟೋ ದಿವಸ ಹಿಂಗೆ ಹೋತು. ಒಂದು ದಿವಸ ಶಿವಯೋಗಿಗಳು ಏನು ಮಾಡ್ತಾರಂತಂದ್ರೆ, ಶಿವಲಿಂಗ ದೇಶಿಕರು ತಮಗೆ ಸಾಷ್ಟಾಂಗ ನಮಸ್ಕಾರವನ್ನು ಮರಿಗೆ ನಿಂತು ಮಾಡುವುದನ್ನು ನೋಡಿಬಿಡ್ತಾರೆ ನೋಡ್ರಿ. ಆವಾಗ ಶಿವಯೋಗಿಗಳವ್ರಿಗೆ ಹೇಳ್ತಾರೆ, ಶಿವಲಿಂಗ ದೇಶಿಕೋತ್ತಮರೇ, ನಿಮ್ಮ ನಮಸ್ಕಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಇನ್ನು ಮುಂದೆ ನೀವು ನಮಸ್ಕಾರ ಮಾಡೋಕ್ಕೆ ಹೋಗಬೇಡ್ರಿ. ಎರಡನೇ ಅವರಿಂದ ನಮಸ್ಕಾರ ಮಾಡಿಸಿಕೊಂಡು ಆಶೀರ್ವದಿಸುತ್ತಾ ಹೋಗ್ರಿ. ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರುಗಳಾಗಿ ಜಯ ವಿಭವ ನಾಮದಿಂದ ಎಲ್ಲ ಕಡೆಗೂ ನೀವು ಮೆರೆಯಿರಿ ಅಂಥೇಳಿ ಅವರಿಗೆ ಆಶೀರ್ವಾದ ಮಾಡಿಬಿಡ್ತಾರೆ ನೋಡ್ರಿ. ಅದಕ್ಕೆ ಮಹಾತ್ಮರ ಸಂಘವನ್ನು ಮಾಡಬೇಕು, ಮಹಾತ್ಮರ ಮೇಲೆ ನಿಷ್ಕಾಮವಾದಂಥ ಭಕ್ತಿಯನ್ನು ಮಾಡಬೇಕು. ಯಾವ ಕಾಲದೊಳಗೆ ಯಾವ ರೀತಿ ನಮ್ಮನ್ನು ಅದು ಉದ್ಧರಿಸಿತು ಗೊತ್ತಿಲ್ಲ. ಅದಕ್ಕೆ ಆ
ಶಿವಯೋಗಿಗಳ ಒಂದು ಆಶೀರ್ವಾದದಿಂದ ಶಿವಲಿಂಗ ದೇಶಿಕೋತ್ತಮರು ಚಿನ್ಮೂಲಾದ್ರಿ ಬೃಹನ್ಮಠದ ಜಯದೇವ ಮಹಾಸ್ವಾಮಿಗಳವರು. ಇನ್ನು ನಾವು ಶಿವಾನುಭವದೊಡನೆ ಆನಂದದಿಂದಿರಬೇಕಂಥೇಳಿ ಕರ ಮನಸ್ಸಿನೊಳಗೆ ತಂದು ಸರ್ವಧಾರಿಣಾಮ ಸಂವತ್ಸರ ಮಾಗ ಶುಕ್ರವಾರ ಗುರುವಾರ 5ನೇ ತಾರೀಕು 1949 ಇಸ್ವಿಯೊಳಗೆ ಒಂದು ಶುಭ ಮುಹೂರ್ತದೊಳಗೆ ಜಯ ವಿಭವರಿಗೆ ನಿರಂಜನ ಪಟ್ಟವನ್ನು ಕಟ್ಟಿಬಿಡ್ತಾರೆ ನೋಡ್ರಿ. ಆನೆ ಒಂಟಿ ಕುದುರೆ ಛತ್ರ ಚಾಮರ ಪಲ್ಲಕ್ಕಿ ಮೀನ 22 ಬಿರುದಾವಳಿಗಳ ಸಂಗಡ ಸಂಚಾರ ಮಾಡ್ಕೊತ ಅವರನ್ನು ಕಳಿಸ್ಕೊಡ್ತಾರೆ. ಆವಾಗ ಶಿವಯೋಗಿಗಳ ಪ್ರಸಾದಿಕ ವಾಣಿಯ ಮಹತ್ವ ಅಲ್ಲಿದ್ದಂಥ ಎಲ್ಲ ಭಕ್ತರಿಗೂ ಸಹಿತ ಗೊತ್ತಾಗಿಬಿಡ್ತೈತೆ ನೋಡ್ರಿ. ಬ್ಯಾಡಗಿ ಅಂತೇಳಿಕಾರ ಒಂದು ಸುಪ್ರಸಿದ್ಧವಾದಂಥ ಊರು. ಇದು ಆವಾಗ ಧಾರವಾಡ ಜಿಲ್ಲೆ ಒಳಗನ ಬರ್ತಿತ್ತು. ಆ ಬ್ಯಾಡಗಿ ಒಳಗೆ ನೋಡ್ರಿ, ಬ್ಯಾಡಗಿ ಅಂದ ಕೂಡಲೇ ಮೆಣಸಿನಕಾಯಿ ದೊಡ್ಡ ವ್ಯಾಪಾರ. ಆ ಗ್ರಾಮದೊಳಗೆ ಪ್ರಸಿದ್ಧ ವ್ಯಾಪಾರಿಗಳಾದಂತಹ ಗುರುಲಿಂಗ ಜಂಗಮ ಪ್ರೇಮಿಗಳು ಆದಂತಹ ಶ್ರೀಮಂತರು ಆದಂತಹ ಕಬ್ಬೂರು ದಾನಪ್ಪನವರು ಅಂತ ಹೇಳಿಕಾರ ಶಿವಯೋಗಿಗಳ ಮೇಲೆ ಬಹಳ ಭಕ್ತಿ ಇದ್ದರು. ಮತ್ತೇನಾಗ್ತಿತ್ತು ಅಂದರೆ ಅಲ್ಲಿಯ ಒಂದು ಮೆಣಸಿನಕಾಯಿ ವ್ಯಾಪಾರ ಪ್ರಸಿದ್ಧಿಗಾಗಿ ಬ್ಯಾಡಗಿಗೆ ರೈಲ್ವೆ ನಿಲ್ದಾಣನೂ ಆಗಿತ್ತು, ರೈಲ್ವೆ ನಿಲ್ತಿತ್ತು. ಮತ್ತೇನು ಕಬ್ಬೂರು ದಾನಪ್ಪನವರಿದ್ದರು, ಅವರು ಶಿವಯೋಗಿಗಳ ಮೇಲೆ ಬಹಳ ಪ್ರೀತಿದ್ದರು. ಮೇಲಿನ ಮೇಲೆ ರೈಲ್ವೆದೊಳಗೆ ಅಂಚೆಯವರಿಗೆ ಒಂದು ಕಚೇರಿಗೆ ಹೋಗಿ ಶಿವಯೋಗಿಗಳಿಗೆ ಗಂಧದ ಕಟ್ಟಿಗೆಯಿಂದ ಮಾಡಿದಂತಹ ಕರಡಿಗೆಗಳನ್ನು, ಅಂದರೆ ಲಿಂಗವನ್ನಿಡುವಂತಹ ಗುಣಗಡಿಗೆಗಳನ್ನು ಶಿವಯೋಗಿಗಳಿಗೆ ಕೊಟ್ಟು ಕಳಿಸ್ತಿದ್ರು. ಆ ಸಮಯದೊಳಗೆ ಧಾರವಾಡದ ಮೃತ್ಯುಂಜಯ ಅಪ್ಪುಗಳು ಮತ್ತು ಗುರುಸಿದ್ಧ ಸ್ವಾಮಿಗಳು ಮತ್ತು ಗುರುಲಿಂಗ ದೇವರು ಅಂತೇಳಿ ಕರ ಮುಖ್ಯವಾಗಿ ಇವರು 3 ಮಂದಿ ಶಿವಯೋಗಿಗಳ ವಿಶೇಷವಾದಂಥ ಸೇವೆಯನ್ನು ಮಾಡ್ತಿದ್ದರು. ಶಿವಯೋಗಿಗಳಿಗೆ ನಾ ಹೇಳಿದೆ ತಮಗೇನಂದ್ರೆ ಯಾರ ಕೈಲಿನೂ ಅವರು ತಮ್ಮ ಸೇವಾ ಮಾಡಿಸ್ಕೊಳ್ತಿರ್ಕಿಲ್ಲ. ಆದರೆ ಶಿವಯೋಗಿಗಳ ಬ್ಯಾಡಂದ್ರೂ ಸಹಿತ ಈ 3 ಜನ ಪುಣ್ಯಾತ್ಮರು ಅವರಿಗೆ ಕೆಲವೊಂದು ಸೇವೆಯನ್ನು ಸಲ್ಲಿಸ್ತಿದ್ರು. ಅವರ ತಮ್ಮ ಸರ್ವಸ್ವ ಅಂತ ಹೇಳಿಕಾರೆ ಈ 3 ಜನ ಶಿವಯೋಗಿಗಳ ಮೇಲೆ ವಿಶೇಷವಾದಂಥ ಭಕ್ತಿಯನ್ನು ಮಾಡ್ತಿದ್ರು ಅವರು. ಒಂದು ಸಾರಿ ಏನಾತಂದ್ರೆ ಈ ಕಬ್ಬೂರು ದಾನಪ್ಪನವರು ಶಿವಯೋಗಿಗಳಿಗಾಗಿ ಕರಡಿಗೆಗಳನ್ನು, ಅಂದರೆ ಗಂಧದ ಕಟ್ಟಿಗೆಯ ಗುಣಗಡಿಗೆಗಳನ್ನು ಕೊಟ್ಟು ಕಳಿಸ್ತಾರೆ. ಆ ಸಮಯದೊಳಗೆ ಶಿವಯೋಗಿಗಳ ಹತ್ತಿರ ಇದ್ದಂತಹ ಮೃತ್ಯುಂಜಯ ಅಪ್ಪುಗಳು ಮತ್ತು ಗುರುಸಿದ್ಧ ಸ್ವಾಮಿಗಳು ಮತ್ತು ಗುರುಲಿಂಗ ದೇವರು 3 ಜನ ಅಲ್ಲೇ ಇರ್ತಾರೆ. ಆ ಕರಡಿಗೆಗಳು ಬಂದ ಕೂಡಲೇ ಆ ಕರಡಿಗೆಯಲ್ಲಿ ಒಂದು ಕರಡಿಗೆಯನ್ನು ಮೃತ್ಯುಂಜಯ ಅಪ್ಪುಗಳಿಗೆ ಕೊಡ್ತಾರೆ, ಇನ್ನೊಂದು ಗುರುಸಿದ್ಧ ಸ್ವಾಮಿಗಳಿಗೆ ಶಿವಯೋಗಿಗಳು ಕೊಡ್ತಾರೆ. ಆ ಸಮಯದೊಳಗೆ ಏನು ಗುರುಲಿಂಗ ದೇವರು ಇದ್ದರು ಅವರಿಗೆ ಮಾತ್ರ ಆ ಕರಡಿಗೆಯನ್ನು ಅವರು ಕೊಡೋದಿಲ್ಲ ನೋಡ್ರಿ. ಯಾವುದೇ ಮಹಾತ್ಮರು ಆಶೀರ್ವಾದ ಅಂಥೇಳಿ ಏನಾದರೂ ಹೂವನ್ನಾಗಲಿ ಹಣ್ಣನ್ನಾಗಲಿ ಕೊಡ್ತಿದ್ರಪ್ಪ ಅಂದರೆ ಎಲ್ಲರಿಗೂ ಕೊಡುವಾಗ
ನಮಗೆ ಒಂದು ವೇಳೆ ಕೊಡಲಿಲ್ಲ ಅಂದರೆ ನಮಗಿನ್ನೂ ಒಂಥರ ಮನಸ್ಸಿಗೆ ಮುಜುಗರ, ನಮಗೆ ಯಾಕೆ ಕೊಡಲಿಲ್ಲ ಅಂಥೇಳಿ. ಅದ ಒಂದು ಪರಿಸ್ಥಿತಿ ಗುರುಲಿಂಗ ದೇವರಿಗೆ ಉಂಟಾಯ್ತು. ಗುರುಲಿಂಗ ದೇವರು ಏನು ಮಾಡಿದ್ರಂದ್ರೆ, ಯಪ್ಪ ಬುದ್ಧಿ ನನಗೂ ಒಂದು ಕರಡಿಗೆಯನ್ನು ಕೊಡ್ರಿ ಅಂತೇಳಿಕಾರ ತಮ್ಮ ಕೈಯನ್ನು ಶಿವಯೋಗಿಗಳ ಮುಂದೆ ಚಾಚಿದರು. ಆವಾಗ ಶಿವಯೋಗಿಗಳು ಹೇಳ್ತಾರೆ, ಗುರುಲಿಂಗ ದೇವರ ನಿಮಗೆ ಶ್ರೀಗಂಧದ ಕರಡಿಗೆ ಶೋಭಿಸುವುದಿಲ್ಲ, ಬಂಗಾರದ ಕರಡಿಗೆ ನಿಮಗೆ ಶೋಭಿಸ್ತೈತಿ. ಶಿವನು ಇನ್ನೊಂದು 4-6 ತಿಂಗಳಿನೊಳಗೆ ನಿಮಗೆ ಬಂಗಾರದ ಕರಡಿಗೆಯನ್ನು ಕರುಣಿಸ್ತಾನ ಅಂತ ಹೇಳಕಾರ ಶಿವಯೋಗಿಗಳು ಅಂದುಬಿಟ್ರು. ಆ ಸಮಯದೊಳಗೆ ಮಹಾಲಿಂಗಪುರದೊಳಗೆ ಮಹಾಲಿಂಗೇಶ್ವರರ ಮಠಾಧಿಪತಿಗಳಾದಂಥ ಬಸಲಿಂಗಪ್ಪನೆಂಬುವರಿದ್ದರು. ಅವರ ಅಂತ್ಯಕ್ಕೆ ಪಂಡಿತರು, ವಯೋವೃದ್ಧ ಚತುರರು ಆದಂಥ ಅನೇಕ ಜನ ಚರಮೂರ್ತಿಗಳು ಇದ್ದರು. ಬಸಲಿಂಗಪ್ಪನವರ ಅಂತ್ಯಕ್ಕೆ ಎಂಥ ಪಂಡಿತರಿದ್ದರೇನು ಪ್ರಯೋಜನ? ಶಿವನೇ ಶಿವಯೋಗಿಯಾಗಿ ಬಂದ ಮಹಾತ್ಮರ ವಾಕ್ಯದಂತೆ ಗುರುಲಿಂಗ ದೇವರಿಗೆ ಅಥನಿಗೆ ತಾರ ಮಾಡಿ ಕರೆಸಿಕೊಂಡು ಮಹಾಲಿಂಗಪುರದ ಸದ್ಭಕ್ತರೆಲ್ಲರೂ ಕೂಡಿ ಶ್ರಾವಣ ಮಾಸದೊಳಗೆ ಶಿವಲಿಂಗ ದೇವರನ್ನು ಮಹಾಲಿಂಗೇಶ್ವರ ಮಠದೊಳಗೆ ಪಾದಪೂಜೆಗಾಗಿ ಕೂಡಿಸ್ಕೊಂಡ್ರಂತ ನೋಡ್ರಿ. ಸಾಕಷ್ಟು ಜನ ಮಹಾನ್ ಮಹಾನ್ ಮೇಧಾವಿಗಳು, ಪಂಡಿತರು ಆ ಒಂದು ಮಹಾಲಿಂಗಪುರದ ಮಹಾಲಿಂಗೇಶ್ವರ ಮಠದೊಳಗಿದ್ದರೂ ಸಹಿತ ಅಥಣಿಯೊಳಗಿರುವಂತಹ ಶಿವಯೋಗಿಗಳ ಶಿಷ್ಯರಾದಂತಹ ಗುರುಲಿಂಗ ದೇವರನ್ನು ಕರೆಸಿ ಶ್ರಾವಣ ಮಾಸದೊಳಗೆ ಆ ಒಂದು ಮಹಾಲಿಂಗಪುರದೊಳಗೆ ಅವರ ಪಾದ ಪೂಜೆಯನ್ನು ಮಾಡಕತ್ತರು. ಬಹಳ ವೈಭವದಿಂದ ಒಂದು ತಿಂಗಳ ಪರ್ಯಂತರವಾಗಿ ಸಾವಿರಾರು ಜನ ಕೂಡಿ ಪಂಚಪಕ್ವಾನಾದಿಗಳನ್ನು ಮಾಡಿಸಿ ಅನ್ನದಾಸೋಹವನ್ನು ಮಾಡಿ ಗುರುಲಿಂಗ ದೇವರ ಪಾದ ಪೂಜೆಯನ್ನು ಮಾಡಿದರು. ಮತ್ತು ಒಂದು ತಿಂಗಳು ಮುಗಿದ ನಂತರ ವೈದಿಕರಿಗೆ, ಪುರಾಣಿಕರಿಗೆ, ಉಪನ್ಯಾಸಕರಿಗೆ, ಗವಾಯಿಗಳಿಗೆ ಅವರವರಿಗೆ ತಕ್ಕಂಗೆ ಮರ್ಯಾದೆಯನ್ನು ಮಾಡಿದರು. ಮತ್ತು ಪಾದ ಪೂಜೆಗೆ ಮುಹೂರ್ತ ಮಾಡಿದಂತಹ ಗುರುಲಿಂಗ ದೇವರಿಗೆ ಮಾತ್ರ 11 ತೊಲೆ ಬಂಗಾರದ ಕರಡಿಗೆಯನ್ನು, ಅಂದರೆ ಲಿಂಗವನ್ನು ಇಡುವಂತಹ ಗುಣಗಡಿಗೆಯನ್ನು ಕಾಣಿಕೆಯನ್ನಾಗಿ ಮಹಾಲಿಂಗಪುರದ ಭಕ್ತರು ನೀಡಿದರು. ಆವಾಗ 4-5 ತಿಂಗಳ ಹಿಂದೆ ಶಿವಯೋಗಿಗಳು ಆಶೀರ್ವದಿಸಿದಂತಹ ಒಂದು ಮಾತು ಗುರುಲಿಂಗ ದೇವರಿಗೆ ನೆನಪಾಗಿ ಆ ಬಂಗಾರದ ಕರಡಿಗೆಯನ್ನು ಹಂಗೆ ಹಿಡ್ಕೊಂಡು ಅಥಣಿಗೆ ಬಂದು ಶಿವಯೋಗಿಗಳ ಮುಂದೆ ಆ ಬಂಗಾರದ ಕರಡಿಗೆಯನ್ನು ಹಿಡಿತಾರೆ. ಶಿವಯೋಗಿಗಳು ಮುಗುಳ್ನಗೆಯಿಂದ ಅಂದ್ರಂತ ಏನಂದ್ರೆ, ಇನ್ನು ಮುಂದೆ ಗುರುಲಿಂಗ ಸ್ವಾಮಿಯಾಗಿ ಮಹಾಲಿಂಗೇಶ್ವರ ಮಠದ ಪೀಠಾಧಿಪತಿಗಳಾಗಿ ಪಲ್ಲಕ್ಕಿ ಒಳಗೆ ಕುಂತು ನೀವು ಮೆರೀರಿ ಅಂತೇಳಿಕಾರ ಮತ್ತವರ ತಲೆ ಮೇಲೆ ತಮ್ಮ ಅಮೃತ ಹಸ್ತವನ್ನಿಟ್ಟು ಅವರಿಗೆ ಆಶೀರ್ವದಿಸಿಬಿಟ್ರು. ನೋಡ್ರಿ, ಸೂರ್ಯ ಚಂದ್ರಾದಿಗಳು ಇರೋದು ತಪ್ಪಬಹುದು, ಹಗಲಿ ರಾತ್ರಿ ಆಗೋದು ತಪ್ಪಬಹುದು, ಆದರೆ ಮಹಾತ್ಮರ ಮಾತು, ಅವರ ಆಶೀರ್ವಾದ ಎಂದೂ ತಪ್ಪುದಿಲ್ಲಂತ. ಅಷ್ಟನ್ನು ಉಡದ ಮುಂದೆ 1933 ಆ ಶುಭ ಮುಹೂರ್ತದೊಳಗೆ ಗುರುಲಿಂಗ ದೇವರಿಗೆ ಮಹಾಲಿಂಗಪುರದವರು ಏನು ಮಾಡಿದರಂದ್ರೆ ನಿರಂಜನ ಚರಪಟ್ಟಾಧಿಕಾರವನ್ನು ಕಟ್ಟಿದರು. ಬೀದಿ ಬೀದಿಗಳಲ್ಲೆಲ್ಲ ತಳಿಲ ತೋರಣಗಳನ್ನು ಕಟ್ಟಿ ಸಿಂಗಾರ ಮಾಡಿ ಉತ್ಸುಕತೆಯಿಂದ ಅವರನ್ನು ಪಲ್ಲಕ್ಕಿಯೊಳಗೆ ಕುಂಡ್ರಿಸಿ ಅಟ್ಟಹಾಸದಿಂದ ಮೆರವಣಿಗೆಯನ್ನು ಮಾಡಿದರು ಅಂತ ಹೇಳ್ತಾರೆ. ಭಾಳ ಸುಂದರವಾಗಿ ಹೇಳ್ತಾರೆ.
ಆವಾಗಿನ ಕಾಲಕ್ಕೆ 6-7 ಸಾವಿರ ರೂಪಾಯಿ ಉತ್ಪನ್ನ ಇದ್ದಂತಹ ಮಹಾಲಿಂಗೇಶ್ವರ ಮಠಕ್ಕೆ ಶಿವಯೋಗಿಗಳ ಪ್ರೇಮಾಂತಃಕರಣದ ಆಶೀರ್ವಾದದ ಬಲದಿಂದನ ಗುರುಲಿಂಗದೇವ ಮಹಾಸ್ವಾಮಿಗಳು ಆ ಒಂದು ಪುಣ್ಯವಾದಂಥ ಮಹಾಲಿಂಗೇಶ್ವರ ಮಠಕ್ಕೆ ಅಧಿಪತಿಗಳಾದರು. ಇಲ್ಲಿ ಏನು ಹೇಳಬೇಕಾಗೈತಂದ್ರೆ, ಶಿವಯೋಗಿಗಳ ಒಂದು ತಪಶಕ್ತಿ, ಶಿವಯೋಗಿಗಳ ಒಂದು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲವನ್ನು ಕುರಿತಿದ್ದಂಥ ಜ್ಞಾನ ಎಷ್ಟು ಅವರೊಳಗೆ ತುಂಬಿತ್ತಂತ ಹೇಳಬೇಕಾಗೈತೆ. ಅದಕ್ಕಾಗಿ ಅಥಣಿಯ ಶಿವಯೋಗಿಗಳ ಹತ್ತಿರ ನಾವು ಕುಂತಲ್ಲಿಂದ ಪ್ರಾರ್ಥನೆ ಮಾಡೋಣ. ಹೆಂಗೆ ನಿಮ್ಮ ಆಶೀರ್ವಾದದಿಂದ ಮಹಾತ್ಮರಾಗಿ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡ್ರ ಪೂಜ್ಯ ಆತ್ಮಗಳು ನಮ್ಮನ್ನೂ ಸಹಿತ ಕರುಣಿಸ್ರಿ, ನಮ್ಮ ಮೇಲೂ ತಮ್ಮ ಕೃಪಾದೃಷ್ಟಿ ಸದಾ ಕಾಲಿರಲಿ ಅಂತೇಳಿ ಅಥಣಿ ಶಿವಯೋಗಿಗಳ ಶ್ರೀಚರಣಕ್ಕೆ ಪ್ರಾರ್ಥನೆಯನ್ನು ಮಾಡಿ ಇವತ್ತಿನ ಮಾತಿಗೆ ವಿರಾಮ ಕೊಡೋಣ.